ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಸವಿ ಕನ್ನಡ ಪಾಠ ಒಂದು ಕನ್ನಡಮ್ಮನ ಹರಕೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಒಂದನೇ ಪ್ರಶ್ನೆ, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಉತ್ತರ, ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಪ್ರಶ್ನೆ ಎರಡು, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಉತ್ತರ, ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ಪ್ರಶ್ನೆ ಮೂರು, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಉತ್ತರ, ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ಪ್ರಶ್ನೆ ನಾಲ್ಕು, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಕನ್ನಡ ನುಡಿಯ ಸೊಗಸನ್ನು ತಾಯಿ ಎದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆಯಿಂದುಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ. ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆ. ಪ್ರಶ್ನೆ ಒಂದು, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಪ್ರಶ್ನೆ ಎರಡು, ಮರೆತೆಯಾದರೆ ಟಿಂ ಟಿಂ ಮರೆತಂತೆ ನನ್ನ? ಉತ್ತರ, ಅಯ್ಯೋ. ಮೂರನೇ ಪ್ರಶ್ನೆ, ಮೊಲೆಯ ಹಾಲೆಂತಂತೆ ಟಿಂಬ ಟಿಂಬ ಬಾಯಿಗೆ? ಉತ್ತರ, ಸವಿಜೇನು. ಪ್ರಶ್ನೆ ನಾಲ್ಕು, ಹೋರಾಡು ಕನ್ನಡಕ್ಕೆ ಟಿಂಬ ಟಿಂಬರನ್ನ? ಸರಿಯಾದ ಉತ್ತರ, ಕಲಿಯಾಗಿ. ಈ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ಇಲ್ಲಿ ಮುಂದಿನ ಸಾಲುಗಳನ್ನು ಇಲ್ಲಿ ಬರೆಯಲಾಗಿದೆ. ಉತ್ತರ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಎರಡನೇದು ಉತ್ತರವನ್ನು ಓದ್ತೀನಿ ನಾನು, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಅಂತ. ಇನ್ನು ಭಾಷಾ ಅಭ್ಯಾಸ ಅಂದರೆ ಚಟುವಟಿಕೆಯನ್ನು ನೋಡೋಣ. ಓ, ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸ ಪದ ಬರೆ. ಮಾದರಿಯಲ್ಲಿ ಕೊಟ್ಟಿದ್ದಾರೆ ದಮ್ಮಯ್ಯ ಕಂದಯ್ಯ, ಹಾಗೆ ಉತ್ತರ ನೋಡಿ, ಹೋರಾಡು ಕಾಪಾಡು, ಬಾಯಿಗೆ ಮೇಯ್ಗೆ, ಬಾಳ್ಗೆ ಏಳ್ಗೆ, ಚಿನ್ನ ರಣ್ಣ. ಆ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಹೋರಾಡು ಹೋರಾಡು, ಸರಿಯಾದದ್ದು ಹೋರಾಡು. ಹರಕೆ ಅರಕೆ, ಸರಿಯಾದ ಉತ್ತರ ಹರಕೆ. ಆನಂದ ಹಾನಂದ, ಇದರಲ್ಲಿ ಸರಿಯಾದ ಉತ್ತರ ಆನಂದ. ಅಯ್ಯೋ ಅಯ್ಯೋ, ಸರಿಯಾದ ಉತ್ತರ ಅಯ್ಯೋ. ಹಾಲು ಆಲು, ಸರಿಯಾದ ಉತ್ತರ ಹಾಲು. ಅಪ್ಪುಗೆ ಅಪ್ಪುಗೆ, ಸರಿಯಾದ ಉತ್ತರ ಅಪ್ಪುಗೆ. ಇನ್ನು ಈ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ, ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ. ಇಲ್ಲಿ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಚೌಕದಲ್ಲಿ ಯಾವ ಒತ್ತಕ್ಷರ ಹೇಳಿ? ವಿಜಾತಿ ಒತ್ತಕ್ಷರ. ಆಮೇಲೆ ವರ್ತುಳದಲ್ಲಿ ಅಂದರೆ ವೃತ್ತದಲ್ಲಿ ಸಜಾತಿ ಒತ್ತಕ್ಷರ ಇಲ್ಲಿ ಬರೆಯಲಾಗಿದೆ. ಇನ್ನು ಬಳಕೆ ಚಟುವಟಿಕೆ, ಈ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸು. ಟಗರಿಗೆ ತಗರಗು ತಂದು ಹಾಕು, ಟಗರಿಗೆ ತರಗು ತಂದು ಹಾಕು, ತರೀಕೆರೆ ಏರಿ ಮೇಲೆ ಮೂರು ಕರಿ ಕರಿ ಕುರಿಮರಿ. ಸ್ಪೀಡಾಗಿ ಓದಬೇಕು. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಾಗೆ ಪುಕ್ಕ ಗೂಬೆ ಪುಕ್ಕ,